ನಮ್ಮ ಕಷ್ಟಪಟ್ಟು ನೋಡಿ ಇರೋರೆಲ್ಲ ಎಲೆಕ್ಷನ್ ಮಾಡಿ ಗೆಲ್ಸಿರೋದು ನಿಜನೇ ಅದನ್ನು ನಾವೇನು ಹೇಳಕ್ಕೆ ಬರೋದೇ ಇಲ್ಲ ಅವರು ಇವತ್ತು ಶಾಸಕರು ಪ್ಲಸ್ ಮಂತ್ರಿಗಳು ಅವರೇ ತಿಳ್ಕೊಬೇಕು ಅದನ್ನು ಯಾರು ಕಷ್ಟಪಟ್ಟರು ಯಾರು ಎಲೆಕ್ಷನ್ ಮಾಡಿದ್ರು ಯಾರ್ಯಾರು ಏನೇನು ಮಾಡಿದ್ರು ಅಂತ ಅವರು ತಿಳ್ಕೊಂಡು ಅವರ ಮನವರಿಕೆ ಮಾಡಿಕೊಂಡು ಅವರ ದಾರಿಗೆ ಬರಬೇಕು ಮಾತ್ರ ನಾವು ಅವರು ಹೇಳುವಷ್ಟು ದೊಡ್ಡವರಲ್ಲ ನಾವು ಹೇಳೋದು ಇಲ್ಲ ಅವರು ತಿಳ್ಕೊಳ್ಳಿ ಯಾವ್ಯಾವ ಇವತ್ತು ಯೂಟ್ಯೂಬಲ್ಲಿ ಇದೆ ಯಾವ್ಯಾವ ಎಲೆಕ್ಷನಲ್ಲಿ ಯಾವೆಲ್ಲ ಆ ಎಲೆಕ್ಷನಲ್ಲಿ ಅಸೆಂಬ್ಲಿ ಎಲೆಕ್ಷನಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಏನೇನು ಮಾತಾಡಿದ್ರು ಅನ್ನೋದು ಯೂಟ್ಯೂಬಲ್ಲಿದೆ ಅದು ನೋಡಲಿ ಅವರೇ ತಿಳ್ಕೊಳ್ಳಿ ನಾವೇನು ಹೇಳಕ್ಕೆ ಆಗೋದಿಲ್ಲ ಅವ್ರಿಗೆ ನಾವು ಹೇಳೋದು ಇಲ್ಲ ಅವರಿಗೆ ಏನು ಹೆಂಗೆ ಅಂತ ಯಾರು ಎಲೆಕ್ಷನ್ ಮಾಡಿದ್ರು ಯಾರು ಎಲೆಕ್ಷನ್ ಮಾಡಿಲ್ಲ ಯಾರಿಗೆ ಏನು ಮಾಡಬೇಕು ಅಂತ ಅವರೇ ತಿಳ್ಕೊಳ್ಳಿ ನಾವೇನು ಕೇಳಬೇಕು ಅವ್ರಿಗೆ ಮುಂದಿನ ದಿನ ಹೆಂಗ ಯಾವ ಥರ ಇರುತ್ತೆ ಮುಂದಿನ ದಿನ ನೋಡಿ ಇವತ್ತು ಬಂದಿದ್ದೀನಿ ನಮ್ಮ ಲೀಡರ್ಸು ನಮ್ಮ ನಾಯಕರು ಯಾರ್ಯಾರು ಇದ್ದಾರೋ ಅವ್ರ ಆಶೀರ್ವಾದ ಪಡೆದಿದ್ದೀನಿ ಅವ್ರ ಜೊತೆ ಇದ್ದೀನಿ ಯಾವುದೇ ಕಷ್ಟ ಸುಖ ಬಂದು ನಾನು ನಿಮ್ಮ ಜೊತೆಯಲ್ಲಿರ್ತೀನಿ ಇವತ್ತು ರಾಜಕೀಯ ಇರ್ಬೋದು ಇಲ್ಲದೇ ಇರ್ಬೋದು ನಾನು ಎಲ್ಲನ ಎಲೆಕ್ಷನ್ ಇಲ್ಬೋದು ಏನೇನ ಆಗ್ಬೋದು ಅದು ಬೇರೆ ವಿಷಯ ಆದರೆ ನಿಮ್ಮನ್ನಂತೂ ನಿಮ್ಮ ಋಣ ತೀರಿಸೋದು ತುಂಬ ಇದೆ ನಾನು ಇಂಡಿಪೆಂಡೆಂಟಾಗಿ ನಿಂತಾಗೋ ವೋಟ್ ಹಾಕಿದ್ದೀರಾ ಅವತ್ತು 2014 ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಕೆ ಎಚ್ ಚಿನ್ನಪ್ಪನ ವೋಟ್ ಹಾಕಿದ್ದೀರಾ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಆಲ್ ಎಲೆಕ್ಷನ್ ಗ್ರಾಮ ಪಂಚಾಯತಿ ಪಿ ಎಲ್ ಡಿ ಬ್ಯಾಂಕಿಂದ ಹಿಡ್ಕೊಂಡು ಎ ಪಿ ಎಂ ಸಿ ಟಿ ಎ ಪಿ ಎಸ್ ಎಂ ಬಸ್ಸು ಎಲ್ಲ ಸ್ಥಳೀಯ ಸಂಸ್ಥೆಯಲ್ಲಿ ಎಲ್ಲ ಚುನಾವಣೆಗಳಲ್ಲೂ ಇವರೆಲ್ಲ ಕಷ್ಟಪಟ್ಟು ಓಟ್ ಹಾಕಿ ಎಲ್ಲವನ್ನು ಗೆಲ್ಸ್ಕೊಂಡು ಬಂದು ಕೊಟ್ಟಿದ್ದಾರೆ ನಾನು ಇನ್ನೂ ಇವ್ರ ಋಣ ಎಲ್ಲ ತೀರಿಸ್ಕೋದು ಇನ್ನೂ ಜಾಸ್ತಿ ಇದೆ ನನಗೆ ಜಾಸ್ತಿ ಋಣ ಇದೆ ಆಮೇಲೆ ಅದಾದಮೇಲೆ 2018 ಅಸೆಂಬ್ಲಿ ಎಲೆಕ್ಷನ್ 2019 ಪಾರ್ಲಿಮೆಂಟ್ ಎಲೆಕ್ಷನು ಎಲ್ಲವನ್ನು ನಮಗೆ ಮಾಡಿ ಅತಿ ಹೆಚ್ಚು ಮೆಜಾರಿಟಿಯನ್ನು ಕೊಡಿಸಿ ನಮಗೆಲ್ಲ ಕೆಲಸ ಮಾಡಿದ್ದಾರೆ ನಮ್ಮ ತಾಲೂಕಿನ ಜನ ಇವ್ರ ಋಣ ತೀರಿಸ್ಕೊಳ್ಳೋದಕ್ಕಿನ್ನ ತುಂಬ ಇದೆ ನಂದು ಇವ್ರ ಋಣ ತೀರಿಸ್ಕೊಳ್ಳೋಕ್ಕೋಸ್ಕರ ಯಾವತ್ತೇ ಮುಳಬಾಗಿಲು ತಾಲೂಕಲ್ಲಿ ಇದ್ದು ಇವ್ರ ಜೊತೆಯಲ್ಲಿ ಯಾವತ್ತು ಇರ್ತೀನಿ ಯಾವುದೇ ಕಷ್ಟ ಸುಖ ಏನೇ ಇದ್ರೂ ನಾನು ಅವ್ರ ಜೊತೆ ಇದ್ದಿದ್ದು ಅವ್ರ ಕೆಲಸಗಳು ಏನು ಮಾಡಬೇಕು ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಚುನಾವಣೆ ಎಲೆಕ್ಷನ್ ನಾವು ಇನ್ನೂ ತೀರ್ಮಾನ ಮಾಡ್ಕೊಂಡಿಲ್ಲ ಮುಂದೆ ಎಲೆಕ್ಷನ್ಸು ಇನ್ನೂ ಬರೋದು 6 ತಿಂಗಳು ಒಂದು ವರ್ಷನೇ ಇರುತ್ತೆ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಬರ್ಬೋದು ಅಥವಾ ಡಿಸೆಂಬರಲ್ಲಿ ಬರ್ಬೋದು ಗ್ರಾಮ ಪಂಚಾಯತಿ ಚುನಾವಣೆಗಳು ಅದೆಲ್ಲ ಈಗಿರೋ ಪರಿಸ್ಥಿತಿನಲ್ಲಿ ನಾವು ಯಾವುದು ಚುನಾವಣೆಗಳು ಕಂಟೆಸ್ಟ್ ಮಾಡೋದು ಎಲೆಕ್ಷನ್ ಮಾಡೋದು 100ಕ್ಕೆ 100% ಪಕ್ಕ ಅದರಲ್ಲೇನು ಡೌಟ್ ಇಲ್ಲ ನಾವು ಯಾವುದು ಏನು ಹೆಂಗೆ ಅನ್ನೋದನ್ನು ತೀರ್ಮಾನ ಆಮೇಲೆ ತೊಗೊಳ್ತೀವಿ ನಾವು ಇವಾಗ ತೀರ್ಮಾನ ತೊಗೊಳ್ಳೋದಿಲ್ಲ ಆವಾಗ ಮಾತಾಡ್ತೀವಿ ನಮಗೂ ಕೆಲವು ದೊಡ್ಡವರು ಇದ್ದಾರೆ ಸೀನಿಯರ್ಸ್ ಇದ್ದಾರೆ ಅವರೆಲ್ಲ ಮಾತಾಡಿ ಮುಂದಿನ ತೀರ್ಮಾನ ತೊಗೊಳ್ತೀವಿ ಚುನಾವಣೆಗಳಲ್ಲಿ ಯಾವುದರಲ್ಲೂ ಹಿಂದಕ್ಕೆ ಹೋಗುವಂಥ ಪ್ರಶ್ನೆನೇ ಇಲ್ಲ ಹಿಂದಕ್ಕೆ ಹೋಗುವಂಥ ಮಾತೇ ಇಲ್ಲ ಇದ್ದೇ ಇರ್ತೀವಿ ಚುನಾವಣೆನಲ್ಲಿ ಮಾಡ್ಕೊಂಡು ಈಗ ನೀವು ನಮ್ಮ ಮಿನಿಸ್ಟರ್ದು ಕೇಳಿದ್ರಿ ನಾಗೇಶ್ ಅವ್ರದ್ದು ಇವತ್ತು ಅವ್ರನ್ನ ಯಾರು ಹೊಗಳ್ತಾ ಇದ್ದಾರೆ ಯಾರು ನೀವು ಹಂಗೆ ನೀವು ಹಿಂಗೆ ನೀವು ಇದು ಅದು ಅಂತ ಯಾರು ಹೇಳ್ತಾ ಇದ್ದಾರೋ ಅವ್ರು ಬೇಕಾ ಇಲ್ಲ ಕಷ್ಟಪಟ್ಟು ಎಲೆಕ್ಷನಲ್ಲಿ ಮಾಡಿ ನಿಮಗೆ ಕಷ್ಟಪಟ್ಟಿರೋರು ಬೇಕಾ ನಿಮಗೆ ಕಷ್ಟಪಟ್ಟು ಎಲೆಕ್ಷನ್ ಮಾಡಿದ್ರು ಇವತ್ತು ನಿಮ್ಮನ್ನು ಹೊಗಳ್ತಾ ಇಲ್ಲ ಅವ್ರ ಪಾಟ್ಗೆ ಅವ್ರ ಮನೆಯಲ್ಲಿ ಇದ್ದಾರೆ ಅವ್ರ ಪಾಟ್ಗೆ ಅವ್ರ ಮನೆಯಲ್ಲಿದ್ದಾರೆ ನಿಮ್ಮ ಹೊಗಳವ್ರು ಬಂದ್ಬಿಟ್ಟು ಬೇರೆಯವ್ರು ಬಂದಿದ್ದಾರೆ ಜೊತೆಗೆ ಹೊಗಳವ್ರು ಮಾತ್ರ ನಿಮ್ಮನ್ನು ಬೈದವರು ನಿಮ್ಮನ್ನು ಹೊಗಳ್ತಾರೆ ಆಯಿತಾ ಅವ್ರ ಮಾತು ಕೇಳ್ತಿರೋ ನಿಮ್ಮನ್ನ ಕಷ್ಟಪಟ್ಟು ಎಲೆಕ್ಷನ್ ಮಾಡಿದ್ದವ್ರ ಮಾತು ಕೇಳ್ತಿರೋ ಅದು ಅವರೇ ತೀರ್ಮಾನ ಮಾಡ್ಕೊಳ್ಳಿ ನಾವೇನು ಅವ್ರಿಗೆ ಏನು ಹೇಳೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಅವರೇ ತೀರ್ಮಾನ ಮಾಡ್ಕೊ ಅವ್ರು ಬೇಕಾ ಇವ್ರು ಬೇಕಾದ್ರೆ ಅವರೇ ತೀರ್ಮಾನ ಮಾಡ್ಕೊಳ್ಳಿ ಅವಾಗಲೇ ನಿಮ್ಗೆ ಹೇಳಿದೆ ತುಂಬ ಗುಂಪನ್ನು ಕಟ್ತಾ ಇದ್ದಾರೆ ಅವ್ರದ್ದು ಒಂದೊಂದು ಗುಂಪಂತ ಮಾಡ್ತಾ ಇದ್ರೆ ಅಂತ ನೀವೇ ಕೇಳಿದ್ರಲ್ಲಿ ಕೇಳಿದ್ರೆ ಇಲ್ವಾ ನೀವು ಮಲಯಕ್ನಲ್ಲಿ ಇನ್ನಲ್ಲಿ ಕೇಳಿದ್ರೆ ಇಲ್ವಾ ಕೇಳಿದ್ರೆ ನೀವು ಸಂತೋಷ ಖುಷಿ ಕಟ್ಲಿ ಮನುಷ್ಯ ಅಂದಮೇಲೆ ಒಂದು ಗುಂಪಿರಬೇಕು ರಾಜಕೀಯ ಅಂದಮೇಲೆ ಒಂದು ಗುಂಪಿರಬೇಕು ರಾಜಕೀಯ ಅಂದಮೇಲೆ ಒಂದು ಜನ ಇರಬೇಕು ಜೊತೆನಲ್ಲಿ ಇರಲಿ ಮಾಡಲಿ ನಾವು ಸಂತೋಷ ಪಡ್ತೀವಿ ಅದಕ್ಕೆ ಅದಕ್ಕೆ ಬೆಂಬಲ ಕೊಡ್ತೀವಿ ನಾವು ಬೆಂಬಲ ಕೊಡ್ತೀವಿ ಆದರೆ ನಿಮ್ಮ ಚುನಾವಣೆಯಲ್ಲಿ ಯಾರು ನಿಮಗೆ ಎಲೆಕ್ಷನ್ ಮಾಡಿದ್ರು ಯಾರು ಮಾಡಿಲ್ಲ ಅನ್ನೋದು ತಿಳ್ಕೋಬೇಕು ಅದನ್ನು ಇವತ್ತು ನಿಮ್ಮನ್ನು ಬೈದಿರೋರು ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಇವತ್ತು ನಿಮ್ಮ ಕಷ್ಟಪಟ್ಟಿದ್ದವರು ಮನೆಯಲ್ಲಿ ಕೂತ್ಕೊಂಡು ಆರಾಮಿದ್ದಾರೆ ಯಾರು ನಿಮ್ಮನ್ನು ಕಾಮೆಂಟ್ ಮಾಡ್ತಾ ಇಲ್ಲ ಕಾಮೆಂಟ್ ಯಾರು ಮಾಡ್ತಾ ಇಲ್ಲ ಮನೆಯಲ್ಲಿದ್ದಾರೆ ನೀವೇ ಅರ್ಥ ಮಾಡ್ಕೊಂಡು ನೀವೇ ಮಾಡ್ಕೊಳ್ಳಿ ನಮಗೇನಿದೆ ಅವರು ಅರ್ಥ ಮಾಡ್ಕೊಳ್ತಾರೆ ಬಿಡ್ತಾರೆ ಇವತ್ತು ಹೇಳ್ತೀನಿ ನಾನು ಇವತ್ತು ಅವ್ರು ಮರ್ತಿರ್ಬೋದು ಅವರೇನಾದರೂ ಇವತ್ತು ಶಾಸಕರಾಗಿದ್ದಾರೆ ಅಂದರೆ ಅದಕ್ಕೆ ಕಾರಣ ಮೊದಲನೇದಾಗಿ ನೀಲಕಂಠೇಗೌಡರು ಉತ್ನೂರು ಸೀನಣ್ಣ ಆಗಿರ್ತಕ್ಕ ನಮ್ಮ ಬ್ಲಾಕ್ ಅಧ್ಯಕ್ಷ ಆಗಿದ್ರಲ್ಲ ಆನಂದ್ ರೆಡ್ಡಿ ಆನಂದ್ ರೆಡ್ಡಿ ಇವ್ರು ಮೂರು ಜನನೇ ಅವತ್ತು ಇವ್ರನ್ನ ಕರ್ಕೊಂಡು ಬಂದು ಕನ್ವಿನೆನ್ಸ್ ಮಾಡಿ ಮಾಡಿದ್ದು ಇವತ್ತು ಅವ್ರು ಮೂರು ಜನನೂ ಅವ್ರ ಜೊತೆನಲ್ಲಿ ಇಲ್ಲ ಮೂರು ಜನನೂ ಅವ್ರ ಜೊತೆನಲ್ಲಿ ಇಲ್ಲ ಮೂರು ಜನನೂ ದೂರ ಇದ್ದಾರೆ ಇದೊಂದು ಮಾತ್ರ ತಿಳ್ಕೊಳ್ಳಿ ಕೊತ್ತೂರು ಮಂಜು ಹತ್ರ ನೀವು ಎಂಟ್ರ್ ಆಗಬೇಕಂದ್ರೆ ಇವ್ರ ಮುಖಾಂತರವಾಗಿ ನೀವು ಎಂಟ್ರ್ ಆಗಬೇಕಾಗಿದ್ದು ಇಲ್ಲಾಂದ್ರೆ ಇಲ್ಲ ಅದಕ್ಕೆ ಮುಂಚೆ ನಮ್ಮ ಗ್ರೂಪ್ನಲ್ಲಿ ಪ್ರಭಾಕರ್ ಕರ್ಕೊಂಬಂದ್ರು ನಾನೇನು ಮಾತಾಡಿರಲಿಲ್ಲ ಅವ್ರಿಗೇನು ರೆಸ್ಪಾನ್ಸ್ ಮಾಡಿರಲಿಲ್ಲ ಆಮೇಲೆ ಇವರೆಲ್ಲ ಬಂದು ನಾನು ಕನ್ವಿನೆನ್ಸ್ ಮಾಡಿದ ಮೇಲೇ ಆಗಿದ್ದು ನಾನೇನು ಮಾಡಿದ್ದೇನಲ್ಲ ನಾಗೇಶ್ ಅವ್ರನ್ನ ಲೆಕ್ಕ ಕೇಳಿದ್ರೆ ನಾನೇನಿಲ್ಲ ಮಾಡಿದ್ದು ಬಂದ್ಬಿಟ್ಟು ಉತ್ನೂರು ಸೀನನ್ನ ನೀಲಕಂಠೇಗೌಡರು ಆನಂದ್ ರೆಡ್ಡಿನೇ ಅವರಿಲ್ಲ ಅಂದರೆ ನಿಮ್ಮ ಪರಿಚಯನೇ ಇಲ್ಲ ನನಗೆ ನಾನು ಹೆಂಗೆ ನಿಮ್ಮನ್ನು ಮಾತಾಡೋಕ್ಕಾಗ್ತಾಯಿತ್ತು ಮಾತಾಡೋಕ್ಕಾಗ್ತಾ ಇಲ್ಲ ಅವ್ರನ್ನ ನಾನು ಅವರು ಮಾಡಿದ್ದು ಇವತ್ತು ಅವರೆಲ್ಲಿದ್ದಾರೆ ಅವ್ರ ವಿರುದ್ಧವಾಗಿ ಎಲೆಕ್ಷನ್ ಮಾಡಿದ್ದವ್ರು ನಿಮ್ಮ ಜೊತೆ ಇದ್ದಾರೆ ಅದನ್ನು ನೀವು ತಿಳ್ಕೊಳ್ಳಿ ಒಳ್ಳೇದು ಯಾವುದು ಕೆಟ್ಟದ್ದು ನೀವೇ ತಿಳ್ಕೊಂಡು ನೀವೇ ಮಾಡ್ಕೊಬೋದು